ನಿಮ್ಮ ಬೈಂದರ್ ಬಗ್ಗೆ ಯಾಕಿಷ್ಟೆಲ್ಲ ಪ್ರೀತಿ ಅಂತ ಕೇಳಿದ್ರು. ಆಗ ಒಂದೇ ಮಾತು ಹೇಳಿದೆ, ನಮ್ಮ ತಾಯಿ ಬದುಕಿದ್ದಾಗ ನಮ್ಮ ಸಿಗಂದೂರು ಚೌಡೇಶ್ವರಿ ಅದಾದ್ಮೇಲೆ ಕೊಲ್ಲೂರಿಗೆ ಬಂದು ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಹಣ್ಣು ಕಾಯಿಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಆ ಒಂದು ಕೊಲ್ಲೂರು ಮೂಕಾಂಬಿಕೆಯ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಡೋ ಜೊತೆಗೆ ನನ್ನ ತಾಯಿಯನ್ನು ಬೇಗ ಕಳ್ಕೊಂಡಾಗ ಆ ತಾಯಿಯ ಪ್ರೀತಿಯನ್ನು ಕೊಟ್ಟಂಥವ್ರು ನಮ್ಮ ಬೈಂದೂರು ಕ್ಷೇತ್ರದ ತಾಯಿಯಂದಿರು ಅಂತೇಳಿ ನಾನು ಮಾಧ್ಯಮದ ಜೊತೆಗೆ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ. ಆ ಪ್ರೀತಿಯನ್ನು ಆಶೀರ್ವಾದನ ತಾವೆಲ್ಲರೂ ಕೂಡ ಮಾಡಿ ಶಿಕಾರಿಪುರ ಪುರಸಭಾ ಅಧ್ಯಕ್ಷ ಸದಸ್ಯನಿದ್ದಂಥ ನನ್ನನ್ನು ಮೂರು ಬಾರಿ ಸಂಸತ್ ಸದಸ್ಯನಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾದಂಥ ಒಂದು ದಿನ ಇವತ್ತು, ಯಾರು ಹೇಳ್ಬೋದಾ? ಇವತ್ತು ಇವತ್ತು ವಿಶ್ವ ಭೂಮಿ ದಿನ. ವಿಶ್ವ ಭೂಮಿಯ ದಿನವನ್ನ ಆಚರಣೆಯನ್ನು ಇವತ್ತು ಜಾರಿಗೆ ತಂದಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಭೂಮಿ ನಮಗೆ ಅನ್ನ ಕೊಡುವಂತ ಆ ಭೂತಾಯಿಯನ್ನ ಪೂಜೆ ಮಾಡುವಂತ ಒಂದು ದಿನ ಇವತ್ತು. ಆ ಭೂತಾಯಿ ಬೇರೆ ಅಲ್ಲ, ಹೆತ್ತಂತ ತಾಯಿ ಬೇರೆ ಅಲ್ಲ, ನಮ್ಮ ಹೆಣ್ಮಕ್ಳು ಬೇರೆ ಅಲ್ಲ, ಈ ನಾಡಿನ ಎಲ್ಲ ಪರಿಸರದಲ್ಲಿರುವಂತ ಅದು ಆಕಾಶ, ಭೂಮಿ, ಗುಡ್ಡ, ನದಿ ಎಲ್ಲದಕ್ಕೂ ಕೂಡ ನಮ್ಮ ತಾಯಿಂದರ ಹೆಸರನ್ನ ದೇವನ ದೇವತೆಗಳಿಗೆ ಇಟ್ಟಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಸೌಪರ್ಣಿಕ ನದಿ ಇಲ್ಲೇ ಹರಿತಾ ಇದೆ, ಸೌಪರ್ಣಿಕ. ಈ ರೀತಿ ಪ್ರಕೃತಿಗೆ ಇವತ್ತು ಹೆಸರನ್ನ ಇಟ್ಟು ಪೂಜಿಸುವಂತ ಒಂದು ಸಂಸ್ಕೃತಿ ಇರುವಂತ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ವಿಶ್ವ ಭೂಮಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆ ಪ್ರಕೃತಿಗೆ ಹೆಸರಂತ ನಮ್ಮ ತಾಯಿಂದರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮೊನ್ನೆ ಒಬ್ಬ ರಾಷ್ಟ್ರೀಯ ಕವಿ ಒಂದು ಮಾತನ್ನ ಹೇಳ್ತಾರೆ, ಹೆಣ್ಮಕ್ಕಳ ತ್ಯಾಗ ಬಲಿದಾನವನ್ನ ನೋಡಿ ಮನೆ ಮನೆಗೆ ದೀಪವನ್ನ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನವನ್ನ ಉಣಿಸಿ ತಂದೆ ಮಗುವಿನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದ್ರೆ ಅಂದ್ರೆ ಹೆಣ್ಣು ಅಂತ ಹೇಳಿ ಕರೆದ್ಬಿಟ್ರೆ ಸಾಕ ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನ ಮಾಡಿದಾಳೆ. ಮನೆ ಮನೆಗೆ ದೀಪ ನೀನು, ಮನ್ ಮನೆಗೆ ಬೆಳಕು ನೀನು, ಬೆಳಿಗ್ಗೆ ಪೂಜೆ ಮಾಡ್ತೀಯ, ಗಂಡಂಗೆ ಒಳ್ಳೆಯದಾಗಲಿ ಮಕ್ಳಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುವಂತವಳು ನೀನು. ಹೊತ್ತು ಹೊತ್ತಿಗೆ ಅನ್ನವನ್ನ ಮುನಿಸಿ ಹೊತ್ತು ಹೊತ್ತಿಗೆ ಅಡಿಗೆಯನ್ನ ಮಾಡಿ ಗಂಡನ್ನ ಮಕ್ಕಳನ್ನ ಸಾಕ್ತೀಯ, ಮಕ್ಕಳನ್ನ ತಲೆ ಬಾಚಿ ಶಾಲೆಗೆ ಕಳಿಸ್ಕೊಡ್ತೀಯ, ಇಷ್ಟೆಲ್ಲ ಶ್ರಮ ಪಡುವಂತಳು ನೀನು. ಒಂದು ಹೆಣ್ಣು ಅಂತ ಬಿಟ್ರೆ ಕರೆದ್ಬಿಟ್ರೆ ಸಾಕ, ನಿನಗೆ ಸಿಗ್ಬೇಕಾದಂತ ಒಂದು ಗೌರವ ಸ್ವಾಭಿಮಾನದ ಬದುಕು ಕೊಡ್ಬೇಕಾದಂತ ಈ ಪುರುಷ ಸಮಾಜದ ಒಂದು ಕರ್ತವ್ಯ ತಾನೇ ಅಂತೇಳಿ ಆ ರಾಷ್ಟ್ರಕವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾಗಿ ಆ ರಾಷ್ಟ್ರಕವಿಯ ಪದಕ್ಕೆ ಅರ್ಥ ಕೊಟ್ಟಂತವರು ನಮ್ಮ ಗೌರವಿತ ಹೆಮ್ಮೆಯ ನಾಯಕರಾದಂತಹ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಅಂತೇಳಿ ಇವತ್ತು ನಾನು ಅಭಿಮಾನದಿಂದ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ 33% ರಿಸರ್ವೇಷನ್ ಅನ್ನ ನಮ್ಮ ತಾಯಂದಿರಿಗೆ ಕೊಟ್ಟಂತ ಧೀಮಂತ ನಾಯಕರು ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ 50% ಮೀಸಲಾತಿಯನ್ನು ಕೊಟ್ಟಂತ ದೇಶದಲ್ಲಿ ಮೊದಲೇ ರಾಜ್ಯ ಅದು ಕರ್ನಾಟಕ. ಅದು ರೈತರ ಕಣ್ಮಣಿ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಮ್ಮ ತಾಯಂದಿರಿಗೆ ಆ ಮೀಸಲಾತಿಯನ್ನ ಕೊಟ್ಟಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ತಾಯಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ. ಇವತ್ತು ನಾನು 2-3 ದಿನದಿಂದ ನಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ನೇಹ ಒಬ್ಳು ಸಹೋದರಿಯನ್ನ ಯಾವ ರೀತಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬರ್ಬರವಾಗಿ 8 ಬಾರಿ ಚುಚ್ಚಿ ಅವಳನ್ನ ಸಾಯಿಸುವಂತ ಆ ಲವ್ ಜಿಹಾದಿನ ರಾಕ್ಷಸ ಕೃತ್ಯವನ್ನ ತಾವೆಲ್ಲರೂ ಕೂಡ ನೋಡಿದಿರಿ. ಯಾವ ರೀತಿ ಗಾಂಜಾ ಅಫೀಮು ಕಾಲೇಜ್ ಕ್ಯಾಂಪಸ್ ಅಲ್ಲೂ ಕೂಡ ಮಕ್ಕಳಿಗೆ ಸಿಗ್ತಾ ಇದೆ ಅನ್ನಕ್ಕೆ ಅದೊಂದು ಉದಾಹರಣೆ. ಆದ್ರೆ ನಮ್ಮ ದೌರ್ಭಾಗ್ಯ ನಮ್ಮ ರಾಜ್ಯದ ಈ ಕಾಂಗ್ರೆಸ್ನ ಆಡಳಿತ ಯಾರು ಚುಚ್ಚಿ ಸಾಯಿಸಿದಂತ ಆ ಕುಟುಂಬಕ್ಕೆ ಸಡನ್ ಆಗಿ 3-4 ಜನ ಪೊಲೀಸ್ ಕಳಿಸಿ ರಕ್ಷಣೆ ಕೊಡುವಂತ ಕೆಲಸವನ್ನು ತಾವು ಮಾಡ್ತೀರಿ. ನೇಹನ ಸಾವು ಅಕಸ್ಮಾತ್ ನಡೆದಂತ ಒಂದು ವೈಯಕ್ತಿಕವಾದಂತಹ ಘಟನೆ ಅಂತೇಳಿ ಅದನ್ನು ಮುಖ್ಯಮಂತ್ರಿಗಳು ಹೇಳ್ತೀರಿ. ಗೃಹ ಸಚಿವರು
ತಾವದನ್ನ ನಿಜವನ್ನಾಗಿ ಮಾಡುವಂತ ಹೇಳುವಂತ ಪ್ರಯತ್ನ ನೀವು ಮಾಡ್ತಿರಲಿಲ್ಲ. ಈ ರೀತಿಯಂತ ಹಿಂದೂ ವಿರೋಧಿ ಚಿಂತನೆ, ಮಹಿಳಾ ವಿರೋಧಿ ಚಿಂತನೆಯನ್ನ ಎಷ್ಟು ಬಾರಿ ಈ ಒಂದು ಭಾರತ, ಈ ಕರ್ನಾಟಕ ಹಿಂದೂ ಪರವಾಗಿ ಇರುವಂತ ವ್ಯಕ್ತಿಗಳ ಮನಸ್ಸನ್ನು ನೀವು ನೋವು ಮಾಡ್ತಾ ಇದ್ದೀರಿ. ಮೊನ್ನೆ ಹನುಮಾನ್ ಚಾಲೀಸ್ ಮಾಡುವಂತ ಭಜನೆ ಮಾಡುವಂತ ವ್ಯಕ್ತಿಗಳನ್ನ ಅರ್ಚನೆ ಮಾಡ್ಕೊಂಡ್ಬಿಡ್ತೀರಿ. ಮೋದಿಜಿಯವರ ಭಾವಚಿತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಕ್ಕೆ ಅವನಿಗೆ ಹಲ್ಲೆ ಮಾಡ್ತೀರಿ. ಇದೇ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಲ್ಲಿ ರಾಮನವಮಿ ಹಬ್ಬನ ಮುಗಿಸ್ಕೊಂಡು ಪಾನಕವನ್ನ ಹಂಚಬೇಕಾದಾಗ ಅವ್ರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತೀರಿ. ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕೌಂಟರ್ ಕೇಸ್ ಅನ್ನ ಮಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದೀರಲ್ಲ. ಈ ರೀತಿಯಂತ ಹಿಂದೂ ವಿರೋಧಿ ನೀತಿಯ ಈ ಕಾಂಗ್ರೆಸ್ ಸರ್ಕಾರ ಇರಬೇಕಾ ಇನ್ನು ಕೂಡ? ಈ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಕೊಡುವ ಮುಖಾಂತರ ಅಕಸ್ಮಾತ್ ಆ ಗ್ಯಾರಂಟಿಯ ಓಟಿಂದ ಲಾಟರಿ ಹೊಡೆದು ನೀವು ಬಂದಂತ ಈ ಸರ್ಕಾರ, ಚುನಾವಣೆ ನಂತರ ಗ್ಯಾರಂಟಿಗೂ ಕೂಡ ಕೈ ಕೊಟ್ಟಂತ ಈ ಸರ್ಕಾರ ಇರಬೇಕಾ? ತಾವೇ ಯೋಚನೆ ಮಾಡಿ. ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ರು? 10 ಕೆಜಿ ಅಕ್ಕಿಯನ್ನು ನಾವು ಬಡವರಿಗೆ ಕೊಡ್ತೀನಿ ಅಂತೇಳಿ. ತಾಯಿ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ 10 ಕೆಜಿ ಅಕ್ಕಿ ಕೊಡ್ತಾ ಇರೋದು, 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ, ಸಿದ್ದರಾಮಯ್ಯನವರಲ್ಲ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಗರೀಬಿ ಹಟಾವ್ ಅಂತ ಭಾಷಣ ಮಾಡಲಿಲ್ಲ. ಅಂತ ಕಷ್ಟ ಸಂದರ್ಭದಲ್ಲಿ ನಮ್ಮ ದೇಶದ ಜನರಿಗೆ, 80 ಕೋಟಿ ಜನರಿಗೆ 10 ಕೆಜಿ ಅಕ್ಕಿಯನ್ನು ಕೊಟ್ಟು ನಮ್ಮನ್ನ ಜೀವನವನ್ನು ಕೊಡುವಂತ ಕೆಲಸ ಮಾಡಿದಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈಗ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನೀವು 10 ಕೆಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ? ಇವತ್ತು ಎಲ್ಲ ರೈತರ ಮಕ್ಕಳಿಗೆ ನಿರುದ್ಯೋಗಿ ಭತ್ಯೆಯನ್ನ, ಪದವೀಧರರು ಡಿಗ್ರಿ ಮಾಡಿದಂತ ಎಲ್ಲ ಯುವಶಕ್ತಿಗೆ ನಿರುದ್ಯೋಗಿ ಭತ್ಯೆಯನ್ನು ಕೊಡ್ತೀನಿ ಅಂದ್ರಲ್ಲ, ಯಾಕೆ ಇವತ್ತು ನಿಮ್ಗೆ ಕೈಯಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ? ಕೇವಲ 2022-23 ಪಾಸ್ ಆದಂತ 1.5 ಲಕ್ಷ ಮಕ್ಕಳಿಗೆ ನಿರುದ್ಯೋಗಿ ಭತ್ಯೆಯನ್ನು ಕೊಟ್ಟು ಚುನಾವಣೆ ಪೂರ್ವದಲ್ಲಿ ಎಲ್ಲಾ ಡಿಗ್ರಿ ಹೋಲ್ಡರ್ಸ್ಗೂ ಕೂಡ ಕೊಡ್ತೀನಿ ಅಂತ ಹೇಳಿದಂತವ್ರು ನೀವು ಇವತ್ತು ಅದರಲ್ಲಿ APL BPL ಅಂತ ಹುಡ್ಕುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ? ಎಲ್ಲ ತಾಯಂದಿರು 2000 ರೂಪಾಯಿ ಕೊಡ್ತೀನಿ ಅಂತ ನೀವು ಭಾಷಣ ಮಾಡಿದ್ರಿ. ಓಟ್ ತೆಗೆದುಕೊಂಡು ಬಂದಾದ್ಮೇಲೆ ಈಗ ಕೈ ಕೊಡುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ? ಮೊನ್ನೆ ತೀರ್ಥಹಳ್ಳಿ ಒಳಗೆ ಗುರುರಾಜ್ ಗಂಟೋಳಿ ಅವರು, ಮೊನ್ನೆ ತೀರ್ಥಹಳ್ಳಿಯಲ್ಲಿ ನಾನು ನಮ್ಮ ಜ್ಞಾನೇಂದ್ರ MLA ಅವರು ಕ್ಯಾಂಪೇನ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಲೆಕ್ಕವನ್ನು ಹೇಳಿದೆ. ಏನ್ ಲೆಕ್ಕ ಹೇಳಿದೆ ನಾನು ಅವರಿಗೆ? ಕಾಂಗ್ರೆಸ್ ನಿನ್ನೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎಲ್ಲ ತಾಯಂದಿರು ಕೂಡ 1 ಲಕ್ಷ ರೂಪಾಯಿಯನ್ನ ನಾವು ಕೊಡ್ತೀವಿ ಘೋಷಣೆ ಮಾಡಿದ್ದಾರೆ. ಮನ್ಮನೆ ಕಾರ್ಡ್ ಹಿಡ್ಕೊಂಡು ಕಾಂಗ್ರೆಸ್ ಅವರು ಬರುವಂತ ನಾಟಕವನ್ನು ಕೂಡ ಮಾಡೋರಿದ್ದಾರೆ. ತಾಯಿ ನೀವೇ ಹೇಳಿ, ಒಟ್ಟು ಒಬ್ಬಳು ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ಆದ್ರೆ 100 ಜನ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಬೇಕಾಗತ್ತೆ? 1 ಕೋಟಿ ಬೇಕಾಗತ್ತೆ. ಅದೇ ರೀತಿ 1 ಲಕ್ಷ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ದುಡ್ಡು ಬೇಕಾಗತ್ತೆ? 1,000 ಕೋಟಿ ಬೇಕಾಗತ್ತೆ. 1,000 ಕೋಟಿ ಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ ಒಟ್ಟು ಮಹಿಳಾ ಜನಸಂಖ್ಯೆ, 18 ವರ್ಷ ಮೇಲ್ಪಟ್ಟಂತ ಹೆಣ್ಮಕ್ಳ ಸಂಖ್ಯೆ ಇವತ್ತು 60-70 ಕೋಟಿ ಇದೆ. 60-70 ಕೋಟಿ ಇದೆ. 60 ಕೋಟಿನೇ ಲೆಕ್ಕ ತೆಗೆದುಕೊಡ್ರಿ. ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿನ 1 ವರ್ಷಕ್ಕೆ ಕೊಟ್ಟರೆ ಎಷ್ಟು ದುಡ್ಡು ಆಗತ್ತೆ? 60 ಲಕ್ಷ ಕೋಟಿ ಆಗತ್ತೆ. 60 ಲಕ್ಷ ಕೋಟಿ ಆಗುತ್ತಾಯಿ. ನಮ್ಮ ಭಾರತ ದೇಶದ ಬಜೆಟ್ ಎಷ್ಟು? ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಂತ ಬಜೆಟ್ 45 ಲಕ್ಷ ಕೋಟಿ. 45 ಲಕ್ಷ ಕೋಟಿ ನಮ್ಮ ಭಾರತ ದೇಶದ ಬಜೆಟ್. ಅಂದ್ರೆ ನಮ್ಮ ತಾಯಂದಿರಿಗೆ 60 ಕೋಟಿ ಹೆಣ್ಮಕ್ಳಿಗೆ 1 ಲಕ್ಷ ಕೊಟ್ರೆ ಇವತ್ತು 60 ಲಕ್ಷ ಕೋಟಿ ಬೇಕಾಗತ್ತೆ. ಈ ರೀತಿ ಸುಳ್ಳನ್ನ ಹೇಳಿ ರಾಜಕಾರಣ ಮಾಡುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಲ್ಲ. BJP ಅಟ್ಯಾಕ್ ಮಾಡ್ತು, ಪ್ರೆಸ್ ಮೀಟ್ ಮಾಡಿ ನೀವು ಹೇಳ್ತಿರು ಸುಳ್ಳು ಅಂತ ಹೇಳಿದ ಮೇಲೆ ಈಗ ಹೇಳ್ತಾ ಇದ್ದಾರೆ ಕುಟುಂಬಕ್ಕೆ ಒಬ್ರಿಗೆ ಹೇಳಿದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕುಟುಂಬದ ಲೆಕ್ಕನೂ ಕೂಡ ತರಿಸಿದ್ವಿ ನಾವು. ಕುಟುಂಬದ ಲೆಕ್ಕನೂ ಕೂಡ ತರಿಸಿದಾಗ 32 ಕೋಟಿ ಕುಟುಂಬ ಲೆಕ್ಕ ಸಿಕ್ತು. ಕುಟುಂಬದ ಒಬ್ಳು ಹೆಣ್ಮಕ್ಳಿಗೆ ಕೊಟ್ಟರು ಕೂಡ ಎಷ್ಟಾಗತ್ತೆ? 32 ಲಕ್ಷ ಕೋಟಿ ಆಗತ್ತೆ. ನಮ್ಮ ದೇಶದ ಬಜೆಟ್ 45 ಲಕ್ಷ ಕೋಟಿ. ಇನ್ನು 12 ಲಕ್ಷ ಕೋಟಿ ಒಳಗೆ ನಮ್ಮ ತಾಯಿಂದ 1 ಲಕ್ಷ ಕೊಟ್ಟಾದ್ಮೇಲೆ ಇನ್ನು ಉಳಿದಂತ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಈ ರೀತಿ ಸುಳ್ಳನ್ನ 100 ಬಾರಿ ಹೇಳ್ಕೊಂಡು ಮತವನ್ನ ಪಡೆದುಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ಸ್ವಪ್ನವನ್ನ ಈ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಇವತ್ತು ಅತ್ಯಂತ
ನನ್ನಿಂದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಚುನಾವಣೆ ನಡೀತಿರೋದು ಮುಂದಿನ ಮಹಿಳೆಯರ ಶ್ರೇಯೋಭಿವೃದ್ಧಿ, ನಮ್ಮ ಯುವಶಕ್ತಿಗೆ ಮುಂದೆ ಏನ್ ಮಾಡ್ತೀವಿ, ನಮ್ಮ ರೈತರಿಗೆ ಏನ್ ಮಾಡ್ತೀವಿ, ನಮ್ಮ ಬಡವರಿಗೆ ಏನ್ ಮಾಡ್ತೀವಿ ಅಂತ ಚರ್ಚೆಗಳು ಆಗ್ಬೇಕಾಗಿತ್ತು. ಅದ್ ಬಿಟ್ಟು ಚೊಂಬು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ. ನಿನ್ನೆ ಗೌರವ ದೇವೇಗೌಡರು ಕೂಡ ಹೇಳಿದ್ರು, ತಮಗೆಲ್ಲರೂ ಕೂಡ ಗೊತ್ತಿರಲಿ, ಈ ದೇಶವನ್ನ ಆಡಳಿತ ಮಾಡಿದಂತ 67 ವರ್ಷ ಈ ದೇಶಕ್ಕೆ ಚೊಂಬನ್ನೇ ಕೊಟ್ಟಿದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು, ಆ ಚೊಂಬನ್ನ ಅಕ್ಷಯ ಪಾತ್ರ ಆಗಿ ಮಾಡಿದಂತ ಧೀಮಂತ ನಾಯಕರು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾಯಿ, ನಮ್ಮ ಬಡವರಿಗೆ ಇವತ್ತು 12 ಕೋಟಿ ಶೌಚಾಲಯ ಕೊಡ್ಲಿಕ್ಕೆ ನರೇಂದ್ರ ಮೋದಿಜಿಯವರು ಬರ್ಬೇಕಾಗಿತ್ತ, 4 ಲಕ್ಷ 4 ಕೋಟಿ ಮನೆಗಳನ್ನ ಕೊಡ್ಲಿಕ್ಕೆ ನರೇಂದ್ರ ಮೋದಿಜಿಯವರು ಬರ್ಬೇಕಾಯ್ತ, ನಿಮ್ಮ ಮನೆಯಲ್ಲಿ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಅಂತ ಹೇಳಿ ಆಸ್ಪತ್ರೆಗೆ ತಾವು ತೋರಿಸಿದ್ರೆ ಮನೆ ಮಟ್ಟ ಮಾಡುವಂತ ದುಸ್ಥಿತಿ ಇದ್ದಾಗ APL ಕುಟುಂಬಕ್ಕೆ 2 ಲಕ್ಷ, BPL ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನ ಕೊಟ್ಟು ಪ್ರತಿ ಒಂದು ವರ್ಷಕ್ಕೆ ಆ ಖರ್ಚು ವೆಚ್ಚನ ಸರ್ಕಾರನೇ ನೋಡ್ಕೊಬೇಕು ಅಂತ ಹೇಳಿ ಕಾರ್ಯಕ್ರಮ ಜಾರಿ ತಂದಂತ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ನಮ್ಮ ಬೈಂದೂರು ಕೂಡ ಸೇರ್ಕೊಳ್ತಾಯಿ 2018ಕ್ಕೆ ಮೋದಿಜಿಯವರು ಈ ಕಾರ್ಯಕ್ರಮನ ಜಾರಿಗೆ ತಂದರು. 2018ರಿಂದ 2024 ಕೂಡ ನಮ್ಮ ಬೈಂದೂರು ಕೂಡ ಸೇರ್ಕೊಳ್ತಾಯಿ ನಿಮ್ಮ ಕುಟುಂಬದವರು ತೋರಿಸ್ಕೊಂಡಂತ ಒಟ್ಟು 2,61,000 ಜನ ಬಡವರು ಶ್ರೀಮಂತ ತೋರಿಸುವಂತ ಆಸ್ಪತ್ರೆಯಲ್ಲಿ ಏನು ತೋರಿಸಿದರೆ ಅದರ ಬಿಲ್ಲು ಒಟ್ಟು 260 ಕೋಟಿ. 260 ಕೋಟಿ ಪೇಮೆಂಟ್ ಮಾಡಿದ್ಯಾರು? ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ನಾಯಕರಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಂತ ಹೇಳಿ ಇವತ್ತು ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ಕೊನೆಯ ಉಸಿರನ್ನ ಎಳೆದಾಗ ಹಿಂದಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರು ಅವ್ರ ಮನೆಗೆ ಹೋದಾಗ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರಂತೆ, ಅಣ್ಣ ಬಸವರಾಜ ಬೊಮ್ಮಾಯಿ ಅವರೇ, ನಮ್ಮ ತಾಯಿ ಬದುಕಿದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ನಿಮ್ ತಂದೆ SR ಬೊಮ್ಮಾಯಿ ಅವರು 10 ವರ್ಷಗಳ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಾಯಿ ಪಾರ್ವತಕ್ಕ ಫೋನ್ ಮಾಡಿ ನಮ್ಮ ಬೆಂಗಳೂರು ಮನೆಗೆ ಒಂದು LPG ಗ್ಯಾಸ್ ಸಿಲಿಂಡರ್ ನ ಕೊಡ್ಸಕ್ ಆಗತ್ತಾ ಅಂತ ಹೇಳಿ ಫೋನ್ ಮಾಡಿದ್ರಂತೆ ಅಂತ ಹೇಳಿ ರಾಘವೇಂದ್ರ ರಾಜ್ಕುಮಾರ್ ಅವರು ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಹೋದಾಗ ನೆನೆಸ್ಕೊಂಡಂತ ಒಂದು ಮಾತು. ಅಂದ್ರೆ ನಾನು ಯಾಕೆ ಈ ಮಾತನ್ನ ಈ ಸಂದರ್ಭ ನೆನೆಸ್ಕೊಳ್ತಾ ಇದ್ದೇನೆ ಅಂದ್ರೆ, ನಾವು ಗಂಡ್ಮಕ್ಳು BD ಸಿಗರೇಟ್ ಎತ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಮನೇಲಿರುವಂತ ತಾಯಿ ನೀನು, ಮನೇಲಿರುವಂತ ಮಕ್ಕಳಿಗೆ ಅಲ್ಲೇ ಸುತ್ತಮುತ್ತ ಬಿದ್ದಂತ ಕಟ್ಕೆಯನ್ನ ಆರಿಸ್ಕೊಂಡ್ಬಂದು ಮರವನ್ನ ಆರಿಸ್ಕೊಂಡ್ಬಂದು ಸೀಮೆಣ್ಣೆ ಹಾಕಿ ಒಲೆ ಉರಿಯನ್ನ ಮಾಡಿ ಹತ್ತಲಿಲ್ಲ ಅಂದ್ರೆ ಹಸಿ ಕಟ್ಕೆ ಇದ್ರೆ ಆ ಊದ್ಗೊಳವೆ ತೆಗೆದುಕೊಂಡು ಊದಿ ಒಲೆ ಉರಿ ಮಾಡಿ ಅಡುಗೆ ಮಾಡಂತಳು ನೀನು ಗೊತ್ತಿಲ್ಲದಂಗೆ ಆ ಹೊಗೆಯನ್ನ ಕುಡಿತಿದ್ಯ, ಆ ಒಲೆಯ ಹೊಗೆಯನ್ನ ಕುಡಿದು ಅಸ್ತಮ ರೋಗಕ್ಕೆ ನೀ ತುತ್ತಾಗ್ತಾ ಇದೆಯಾ, ಗೊತ್ತಿಲ್ಲದಂಗೆ ನಿಂಗೆ ಲಂಗ್ಸ್ ಕ್ಯಾನ್ಸರ್ ಬೇರೆ ಬೇರೆ ಅಂತ ಅಸ್ತಮ ರೋಗಗಳಿಗೆ ತುತ್ತಾಗಿ ನಿನ್ನ ಆರೋಗ್ಯ ಹಾಳಾಗ್ತಾ ಇತ್ತು. ಈ ದೇಶದ ಆರೋಗ್ಯನ ಕಾಯಬೇಕು ಅಂದ್ರೆ ನಮಗೆ ಜನ್ಮ ಕೊಟ್ಟಂತ ನಮ್ಮ ತಾಯಂದಿರ ಆರೋಗ್ಯವನ್ನು ಕಾಯಬೇಕು ಅಂತೇಳಿ ಪ್ರತಿ ಗ್ರಾಮೀಣ ಪ್ರದೇಶದ ಎಲ್ಲ ಪರಿಶಾತಿ ಪರಿಶ್ರಮ ಪಂಗಡದ ಹಿಂದುಳಿದ ವರ್ಗದ ಬಡವರ ಮನೆಗಳಿಗೆ LPG ಗ್ಯಾಸ್ ಸಿಲಿಂಡರ್ 10 ಕೋಟಿ ಕನೆಕ್ಷನ್ ಕೊಡುವಂತ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದ್ರಲ್ಲ. ಮೊನ್ನೆ ಒಬ್ಬಳು ತೀರ್ಥಹಳ್ಳಿಯಲ್ಲ ಒಂದು ಮನೆ ಹೋಗಿದ್ದೆ, ಆ ತಾಯಿ ಹೇಳ್ತಾ ಇದ್ಲು, ನೀನ್ ಯಾವ ಪಕ್ಷ? BJP. ಅದಕ್ಕೆ ಅರ್ಥ ಆಗ್ಲಿಲ್ಲ ತಾಯಿಗೆ, ವಯಸ್ಸಾಗಿತ್ತು. ಮೋದಿ ಪಕ್ಷನ? ಹೌದು. ಬಾಪ ಒಳಗೆ ಅಂತೂ ಪ್ರೀತಿಯಿಂದ ಮಾತಾಡಿಸಿ ಆ ತಾಯಿ ಹೇಳಿದ್ಲು, ನೀ ಬರ್ಬೇಕಾದ್ರೆ ಶೂ ಬಿಟ್ಟಿಯಲ್ಲ, ಆ ಜಾಗದಲ್ಲಿ ಒಂದು ನಲ್ಲಿ ಇತ್ತಲ್ಲ, ಆ ನಲ್ಲಿ ಕೊಡಿಸಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಜಲ್ ಜೀವನ್ ಮಿಷನ್ ಮುಖಾಂತರ. ಇವತ್ತು ನಮ್ಮ ಮನೆಗೆ ನನ್ನ ಸೊಸೆ 4 ತಿಂಗಳು ಮಾತ್ರ ಇಲ್ಲಿ ಬಂದು 4 ತಿಂಗಳು ತವ್ರ ಮನೆ ಹೋಗ್ತಿದ್ಲು, ಇಲ್ಲಿ ನೀರು ಬರಲ್ಲ ಅಂತೇಳಿ. ಇದು ಮನೆಗೆ ನೀರು ಬರ್ತಾ ಇದೆಯಲ್ಲ ಪುಣ್ಯಾತ್ಮ, ಇದು ನಿಮ್ಮ ಮೋದಿಜಿಯವ್ರು ಕೊಟ್ಟಿದ್ದು ಅಂತೇಳಿ ಅಭಿಮಾನ ಅಂತ ಹೇಳಿದ್ಲು. ಮನೆಯೊಳಗೆ ಕೂರಿಸಿ ಈ ಮನೆ ಇದೆಯಲ್ಲ, ಇದು ಈ ಮನೆಗೆ 5 ಲಕ್ಷ ರೂಪಾಯಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯರ ಒಂದು ಕಾರ್ಯಕ್ರಮದಿಂದ ಬಂದಿದೆ, ಈ ಮನೆಯನ್ನು ಕೂಡ ಕೊಟ್ಟಂತ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಅಂತ ಹೇಳಿದ್ರು. ಅಡುಗೆ ಮನೆ ಕರ್ಕೊಂಡೋಗಿ ಅಲ್ಲಿರುವಂತ ಸಿಲಿಂಡರ್ ಅನ್ನ LPG ಸಿಲಿಂಡರ್ ಅನ್ನ ಆ ಮೋದಿಜಿಯವ್ರು ಕೊಟ್ಟಿದ್ಕೆ ನನ್ನ ಸೊಸೆ ಅಡುಗೆ ಮಾಡ್ತಾಳೆ ಅಂತ ಸಂತೋಷದಿಂದ ತಾಯಿ ಹೇಳ್ಕೊಂಡ್ಲು. ಹಿತ್ಲ ಕಡೆ ಇರುವಂತ ಶೌಚಾಲಯ ಕೊಟ್ಟಿದ್ದ ನರೇಂದ್ರ ಮೋದಿಜಿಯವರು, ಏನು ಬೇಡ, ಮನೇಲಿರುವಂತ ಹೋಲ್ಡ್ ಅಲ್ಲಿರುವಂತ ಬಲ್ಪ್ LED ಬಲ್ಪ್ ದೀನ್ ದಯಾಳ್ ವಿದ್ಯುತ್ ಒಂದು ಯೋಜನೆಯಲ್ಲಿ ಆ ಒಂದು LED ಬಲ್ಪ್ ಅನ್ನ ಹೊರಗಡೆ ಸಿಗುವಂತ 250 ರೂಪಾಯಿಗೆ ಬರೀ 60 ರೂಪಾಯಿಗೆ ಆ ಬಲ್ಪ್ ಅನ್ನ ಕೊಟ್ಟಿದ್ದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಅಂತೇಳಿ ಆ ತಾಯಿ ಮಾತಾಡ್ತಾ ಹೇಳ್ತೇನೆ. ತಾಯಿ ಅಂದ್ರೆ ಈ ರೀತಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಏನೇನು ಬೇಕು ಅದನ್ನು ಪೂರ್ವಹಿಸುವಂತ ಕೆಲಸವನ್ನ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದಾರಲ್ಲ. ನಮ್ಮನೇಲೇ ಸಾವಾದ್ರೆ ಮಣ್ಣು ಮಾಡಕ್ಕೆ ಕೂಲಿಯಾಳು ಕರ್ಕೊಂಡ್ಬಂದು ಮಣ್ಣು ಮಾಡುವಂತ ದುಸ್ಥಿತಿ ಬಂದಾಗ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಜೀವವನ್ನು ಉಳಿಸುವಂತ ಕೆಲಸವನ್ನ ಮಾಡಿದ್ರಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಭಾರತದಲ್ಲಿ ಶಿಕ್ಷಣ ಕಮ್ಮಿ ಇದೆ, ಹೆಲ್ತ್ ಕೇರಿಗೆ ಸಂಬಂಧಪಟ್ಟಂತ ಆಸ್ಪತ್ರೆಗಳು ಕಮ್ಮಿ ಇದೆ, 4 ಕೋಟಿಗಿಂತ ಹೆಚ್ಚು ಸಾವಾಗ್ಬೋದು ಅಂತೇಳಿ ಲೆಕ್ಕಾಚಾರವನ್ನ ಮಾಡಿದಾಗ
ಆ ಸಂದರ್ಭದಲ್ಲಿ 400,000 ಕೂಡ ಸಾವಾಗದ ರೀತಿಯಲ್ಲಿ ಮೋದಿಜಿಯವರು ನಮ್ಮ ಜೀವ ಉಳಿಸುವಂತ ಕೆಲಸವನ್ನ ಮಾಡಿದ್ರಲ್ಲ. ದೇಶಕ್ಕೆ ರಾಜ ಆದ್ರೂ ಕೂಡ ತಾಯಿಗೆ ಮಗ ಅಂತ ನಾವು ಹೇಳ್ತೀವಿ. ತನ್ನ ತಾಯಿಯನ್ನು ಕಳ್ಕೊಂಡಾಗ ದೆಹಲಿಯಿಂದ 2 ಗಂಟೆ ಮಟ್ಟಿಗೆ ಬಂದು ಅಂತ್ಯಕ್ರಿಯೆಯನ್ನು ಮುಗಿಸಿ ಮತ್ತೆ ಭಾರತದ ಒಂದು ಕರ್ತವ್ಯ ಅಂತೇಳಿ ವೆಸ್ಟ್ ಬೆಂಗಾಲಿಗೆ ತನ್ನಂತ ತೊಡಸ್ಕೊಂಡಂತ ಮೋದಿಜಿಯವರ ಒಂದು ನಾಯಕತ್ವ ಈ ದೇಶಕ್ಕೆ ಬೇಕಾನೆ. ಹಾಗಾಗಿ ತಾಯಿ ಇಷ್ಟು ಮಾತ್ರ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದೇ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚ್ಕೊಂತೀನಿ. ಇವತ್ತು ದೇಶ ಪ್ರೇಮಿಗಳಂತ ನಮ್ಮ ತಾಯಿಂದರು, ನಮ್ಮ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ, ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ, ತನ್ನ ಗರ್ಭದಲ್ಲಿಂತ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟಂತ ಪ್ರತಿಫಲವಾಗಿ ಇವತ್ತು ದೇಶಕ್ಕೆ ಬೇಕಂತ ಮಕ್ಕಳನ್ನ ಈ ನಾಡಿ ಕೊಟ್ಟಂತ ಸಂಸ್ಕೃತಿ ಇರುವಂತ ತಾಯಿಂದಿರು ತಾವೆಲ್ಲರೂ ಕೂಡ ಇದ್ದೀರಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾರ್ನಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿಗೆ ಶಿಕಾರಿಪುರದ ಮಂಜಪ್ಪ ಅಂತೇಳಿ ತಂದೆ ಜೊತೆ ಪಕ್ಷ ಕಟ್ಟಂತ ಅವ್ರ ಮಗಳನ್ನ ಅಲ್ಲಿ ಕೊಟ್ಟು ಮದುವೆಯನ್ನ ಮಾಡಿದ್ದಾರೆ. ಗಂಡ ಸೈನಿಕ, ಅವನ್ ಜನ್ಮ ಕೊಟ್ಟಂತ ಮಗುಗೆ ನಾಮಕರಣವನ್ನ ಮಾಡಿ ವಾಪಸ್ಸು ದೇಶದ ಗಡಿಯನ್ನ ಕಾಯ್ಬೇಕು ಅಂತೇಳಿ ಹೋದಾಗ ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ ಅಂತ ಸುದ್ದಿ ಬರುತ್ತೆ. ನಿಮ್ ಯಡಿಯೂರಪ್ಪ ಸಾಹೇಬ್ರು MP ಇದ್ರು, ನಿಮ್ ರಾಘಣ್ಣ ಶಿಕಾರಿಪುರದ ಶಾಸಕನಿದ್ದೆ, ಯಡಿಯೂರಪ್ಪ ಸಾಹೇಬ್ರು ಫೋನ್ ಮಾಡಿದ್ರು. ಈ ರೀತಿ ಒಂದು ಘಟನೆ ಆಗಿದೆ, ಅಲ್ಲಿಂದ ಆ ಸೈನಿಕನ ದೇಹವನ್ನ ಶಿವಮೊಗ್ಗನ ಕಳಿಸ್ಕೊಡ್ತೀನಿ, ನೀನು ಆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಫೋನ್ ಮಾಡಿ ಹೇಳಿದಾಗ ಆ ಒಂದು ಪಾರ್ಥಿವ ಶರೀರಕ್ಕೆ ಗೌರವನ ಕೊಡಕೋಸ ನಾನು ಹೋದಾಗ ಅಲ್ಲಿ ಆ ಸೈನಿಕನ ದೇಹ ಬರುತ್ತೆ. ಊರಿನ ಮುಂಭಾಗದಲ್ಲಿ ಇಟ್ಟು ಎಲ್ಲ ರೀತಿಯ ಸುತ್ತರದ ಜನ ಸೇರಿರ್ತಾರೆ. ಆ ಮನೆಯಲ್ಲಿದ್ದಂತ ಹೆಣ್ಮಗಳನ್ನ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ. ಒಂದು ವಾರದಿಂದ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಆ ಮಗುವನ್ನ ಎತ್ಕೊಂಡು ಇಬ್ರು ಅಣ್ಣ ತಂದಿರೋ ಕೈಯನ್ನ ಹಿಡ್ಕೊಂಡು ನಿಧಾನಕ್ಕೆ ಕರ್ಕೊಂಡ್ಬಂದು ಆ ಪಾರ್ಥಿವ ಶರೀರ ಮುಂಭಾಗದಲ್ಲಿ ಸೈನಿಕರ ಮುಂದೆ ನಿಲ್ಲಿಸಿದಾಗ ಗಂಡನ ಪಾರ್ಥಿವ ಶರೀರ ಇದ್ರೂ ಕೂಡ ತಲೆ ಎತ್ತಿ ನೋಡಷ್ಟು ಶಕ್ತಿ ಆ ತಾಯಿಗೆ ಇದ್ದಿದ್ದಿಲ್ಲ, ಅಷ್ಟು ನಿಶಕ್ತಿ ಆಗಿತ್ತು. ಅಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಆ ದೇಹದ ಮೇಲೆ ಹಾಕ್ತಂತ ರಾಷ್ಟ್ರ ಧ್ವಜವನ್ನ ಮಡಚಿ ಸೈನಿಕರು ಅವಳ ಕೈಗೆ ಕೊಟ್ಟು ಗಾಳಿಯಲ್ಲಿ ಮಿಲಿಟರಿ ಮರ್ಯಾದೆ ಜೊತೆಗೆ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಂಗೆ ಆ ಹೆಣ್ಮಗಳಿಗೆ ಅದೆಲ್ಲಿಂದ ಶಕ್ತಿ ಬಂತೇನು ಗೊತ್ತಿಲ್ಲ, ತನ್ನ ಅಣ್ಣ ತಮ್ಮರ ಕೈಯನ್ನ ಬಿಡಿಸ್ಕೊಂಡು ಆ ರಾಷ್ಟ್ರಗೀತೆಗೆ ಈ ರೀತಿ ಸೆಲ್ಯೂಟ್ ಹೊಡ್ಕೊಂಡು ಆ ಹೆಣ್ಮಕ್ಳು ನಿಂತ್ಕೊಂತಾಳು. ಯೋಚನೆ ಮಾಡೋಣ, ಪರಿಸ್ಥಿತಿ ಯೋಚನೆ ಮಾಡಿತ್ತಾವು. ಮೊನ್ನೆ ಒಂದು ವಾರ ಕೆಳಗಿದ್ದಂತ ಸುಮಂಗಲೆ ಅವತ್ತು ತನೆ ಮೇಲೆ ಕುಂಕುಮ ಇಲ್ಲ, ವಿಧವೆ ಆಗಿದ್ದಾಳೆ. ಹೆತ್ತಂತ ತಂದೆ ತಾಯಿಂದರು ತಪ್ಪಲುಗಳಾಗಿ ಮೂಲೆಯಲ್ಲಿ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ದಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಇದ್ದಾಗ ಸೂಕ್ಷ್ಮವಾಗಿ ನಾನು ಸೊನ್ನೆ ಮಾಡಿದೆ, ಆ ಕ್ಯಾಮ್ರಾವನ್ನ ಆ ತಾಯಿ ಕಡೆ ತಿರುಗಿಸಿರಪ್ಪ ನಮ್ಮ ಕಡೆ ಏನು ತೋರಿಸ್ತೀರಿ ಅಂತೇಳಿ ಸೊನ್ನೆಯನ್ನ ಮಾಡಿದೆ. ಅಂದ್ರೆ ಯಾಕೆ ಇವತ್ತು ಈ ಮಾತನ್ನು ನೆನೆಸ್ಕೊಂತಾ ಇದ್ದೀನಿ ಅಂದ್ರೆ, ಈ ರೀತಿ ಎಷ್ಟು ಜನ ಸೈನಿಕರು ತನ್ನ ದೇಶಕ್ಕೋಸ್ಕರ, ದೇಶದ ಗಡಿ ಭದ್ರತೆಗೋಸ್ಕರ ತನ್ನ ಜೀವವನ್ನ ತೆತ್ತು ತನ್ನ ಕುಟುಂಬವನ್ನ ಇವತ್ತು ಬೀದಿ ಪಾಲಾಗಿ ಇವತ್ತು ತನ್ನ ಕೈ ಹಿಡಿದಂತ ಹೆಂಡತಿ ಇವತ್ತು ವಿಧವೆಯಾಗಿ ಜೀವನ ನಡೆಸ್ತಾ ಇದ್ದಾರಲ್ಲ, ಆ ಸೈನಿಕರ ಸಾವಿಗೆ ಆ ಹುತಾತ್ಮನಿಗೆ ಗೌರವ ಕೊಡ್ಬೇಕಾದ್ರೆ ನಮ್ಮ ಕರ್ತವ್ಯ ತಾನೆ. ಭವ್ಯ ಶ್ರೀರಾಮ ಮಂದಿರ ಆಗ್ಬೇಕು ಅಂತೇಳಿ 400 ವರ್ಷಗಳ ಹೋರಾಟದ ಪ್ರತಿಫಲ ಅಯೋಧ್ಯೆಯ ಸರಾಯು ನದಿಯಲ್ಲಿ ಎಷ್ಟು ನೀರು ಹರಿದೋಯ್ತೋ ಅಷ್ಟೇ ನಮ್ಮ ಕರ್ಸೇವಕರ ರಕ್ತನು ಕೂಡ ಹರಿದೋಯ್ತಲ್ಲ, ಎಷ್ಟು ಜನ ಮಣ್ಣಲ್ಲಿ ಮಣ್ಣಾಗ ಹೋದ್ರಲ್ಲ ಇವತ್ತು ಆ ಶ್ರೀರಾಮನ ದರ್ಶನ ಮಾಡುವಂತ ಯೋಗ ನಮ್ಗೆಲ್ಲರೂ ಕೂಡ ಸಿಕ್ತಲ್ಲ. Article 370 ಜಮ್ಮು ಕಾಶ್ಮೀರ್ ಅಲ್ಲಿರುವಂತ ತಂದೆ ತನ್ನ ಮಗಳಿಗೆ ಆಸ್ತಿ ಕೊಡ್ಲಿಕ್ಕೆ ಕಾನೂನು ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನ ಕೊಡುವಂತ ಕೆಲಸವನ್ನ ಮೋದಿಜಿಯವರು ಮಾಡಿದ್ರಲ್ಲ. ಮೊನ್ನೆ ಕತಾರ್ ಅಲ್ಲಿ ಪೇಪರ್ ಬಂದಿತ್ತು, 5 ಜನ ನಮ್ಮ ಇಂಜಿನಿಯರ್ಸ್ ಅಲ್ಲಿ ಗೂಢಚಾರ ಕೆಲಸವನ್ನ ಮಾಡ್ತಾ ಇದೆ ಅಂತೇಳಿ ಆ ದೇಶ ಅರೆಸ್ಟ್ ಮಾಡಿದಾಗ, 8 ಜನ ಇಂಜಿನಿಯರ್ಸ್ ಭಾರತೀಯರನ್ನ ಅರೆಸ್ಟ್ ಮಾಡಿದಾಗ ಆ ಒಂದು ಮುಸ್ಲಿಂ ಕಂಟ್ರಿಯಲ್ಲಿ ಅರಬ್ ಕಂಟ್ರೀಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ, ಗೂಢಚಾರ ಮಾಡ್ತೀರಂತ ಈ ಭಾರತೀಯರ 8 ಜನನ್ನು ಕೂಡ ಗಲ್ಲಿಗೆ ಹೆಸರಿ ಅಂತ ಹೇಳಿ ಗಲ್ಲಿಗೆ ಹೆಸರಿ ಅಂತ ಬರುತ್ತೆ. ಯಾವುದೇ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಒಂದ್ಸತಿ ವರ್ಡಿಕ್ ಕೊಟ್ಟಾದ್ಮೇಲೆ ವಾಪಸ್ ಬಂದಂತ ಉದಾಹರಣೆ ಯಾವುದು ಇಲ್ಲ. ಆದ್ರೆ ಯೋಗ ಯೋಗ ಆ ವರ್ಡಿಕ್ ಬಂದು 15 ತಿಂಗಳೊಳಗೆ ಆ 8 ಜನ ಭಾರತೀಯರನ್ನ ಡೆಲ್ಲಿ ವಿಮಾನದಲ್ಲಿ ಮಧ್ಯರಾತ್ರಿ ತಂದು ಇಳಿದ್ರಲ್ಲ ವಿಮಾನದಲ್ಲಿ ಮೋದಿಜಿಯವರ ಆಶ್ವಾದದಿಂದ ಹೇಗೆ ಸಾಧ್ಯ ಆಯ್ತು? ಯಾವ ರೀತಿ ವಿಶ್ವಾಸವನ್ನು ಗಳಿಸಿರು ಮೋದಿಜಿಯವರು? ಈ ರೀತಿಯಂತ ಶಕ್ತಿ, ಉಕ್ರೇನ್ ಇಸ್ರೇಲ್ ಯುದ್ಧ ಶುರು ಆಗಿದೆ, ಸುಮಾರು 28,000 ಜನ ಯುವ ಶಕ್ತಿಯನ್ನ ತಂದು ಭಾರತದ ತಾಯಿಂದರು ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರಲ್ಲ. ಹಾಗಾಗಿ ತಾಯಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈಗ ನಡೀತಿರುವಂತಹ ಚುನಾವಣೆ ನಿಮ್ ರಾಘಣ್ಣನ ಚುನಾವಣೆ ಅಲ್ಲ, ಈಗ ನಡೀತಿರುವಂತಹ ಚುನಾವಣೆ ನಿಮ್ ಭವಿಷ್ಯ ಚುನಾವಣೆ,
ನಿಮ್ಮ ಮಕ್ಕಳ ಬಂದು ಭವಿಷ್ಯದ ಚುನಾವಣೆ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯದ ಚುನಾವಣೆ ಇದು. ಯುವ ಶಕ್ತಿಯ ಚುನಾವಣೆ, ಬಡವರ ಚುನಾವಣೆ, ನಮ್ಮ ರೈತರ ಒಂದು ಚುನಾವಣೆ ಇದು. ಹಾಗಾಗಿ ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಮತ್ತೊಮ್ಮೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕಾಗಿದೆ. ದಯಮಾಡಿ ತಾಯಿ, ಇನ್ನು ಉಳಿದಂತೆ ಇನ್ನು 15 ದಿನ ಇದೆ. ರಾತ್ರಿ ಊಟ ಮಾಡಿ ಮಲಗಬೇಕಾದಾಗ ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಹೌದಪ್ಪ, ನಮ್ಮಿಂದ ಇವತ್ತು ಯಾರು ಕಾಂಗ್ರೆಸ್ ಇತರೆ ಪಕ್ಷದ ಬಗ್ಗೆ ಚಿಂತನೆ ಮಾಡ್ತಿರುವಂತ ಮತದಾರರು ಇದ್ದಾರೆ, ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ. ದಿನಕ್ಕೆ ಇಲ್ಲಿ ಬಂದಂತ 10-15 ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಹೆಣ್ಮಕ್ಳು ಒಂದು ಮತ ನೀವು ಬದಲಾವಣೆ ಮಾಡಿದ್ರು ಕೂಡ ಆ ಮೋದಿಜಿಗೆ ಸಲ್ಲಿಸುವಂತ ಒಂದು ಗೌರವ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕೆಲಸ ನಾವು ಮಾಡ್ಬೋದಾ? ದಯಮಾಡಿ ತಾವೆಲ್ಲ ಕೂಡ ಮಾಡಬೇಕು, ನಿಮ್ಮ ರಾಘವನಿಗೆ ಆಶೀರ್ವಾದ ಮಾಡಬೇಕು. ಇನ್ನು ಒಂದೇ ಒಂದು ವಿನಂತಿಯನ್ನು ಮಾಡ್ಕೊಂತೀನಿ, ದಿನ ಬೆಳಿಗ್ಗೆ ನಾವು ಪೂಜೆ ಮಾಡ್ತೀವಿ ತಾನೆ, ನಮ್ಮನೇಲಿ ಪೂಜೆ ಮಾಡಬೇಕಾದಾಗ ದೇವರಿಗೆ ಹೂ ಹಾಕ್ಬೇಕಾದಾಗ ಕೊಲ್ಲೂರು ಮೂಕಾಂಬಿಕನ್ನು ನೆನೆಸ್ಕೊಂತೀವಿ, ಬೇರೆ ಬೇರೆ ನಮ್ಮ ನಮ್ಮ ಮಂದೇವರನ್ನ ಪೂಜೆ ಮಾಡ್ತಾ ನನಗೂ ನಿನಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಹೂವನ್ನು ಹಾಕಬೇಕಾದಾಗ ಇನ್ನೊಂದು ಹೂವನ್ನ ಹೆಚ್ಚಿಗೆ ಹಾಕಿ ಮತ್ತೊಮ್ಮೆ ಈ ದೇಶವನ್ನು ರಕ್ಷಣೆ ಮಾಡುವಂತಹ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೂ ಕೂಡ ಮತ್ತೊಮ್ಮೆ ಪಟ್ಟಾಧಿಕಾರ ಆಗಲಿ. ರಾಮನ ಪಟ್ಟಾಧಿಕಾರ ಆಯಿತು, ರಾಮನನ್ನ ಪಟ್ಟಾಧಿಕಾರ ಮಾಡಿದಂತಹ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪಟ್ಟಾಧಿಕಾರ ಆಗಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ದೊಡ್ಡ ಒಂದು ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು, ತಳದಲ್ಲಿ ಏನಾದ್ರು ಇನ್ನೊಂದು ಹೂ ಉಳಿದಿದ್ರೆ ನಿಮ್ಮ ರಾಗಣ್ಣಗೂ ಒಳ್ಳೇದಾಗ್ಲಿ ಅಂತೇಳಿ ದೇವರಿಗೆ ಹೂವನ್ನು ಹಾಕಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಕಮಲದ ಗುರುತಿಗೆ ಮತವನ್ನ ಕೊಡಬೇಕು ಅಂತ ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ನಾನು, ನಮ್ಮ ಗುರುರಾಜ್ ಗಂಟೆಯವರು, ನಮ್ಮ ಪಕ್ಷದ ಮುಖಂಡರುಗಳು, ಈ 15 ದಿನ ನಿಮ್ ರಾಗಣ್ಣಗೆ ನಿಮ್ ಗುರುರಾಜವರಿಗೆ ಸಮಯ ಕೊಡಿ. 5 ವರ್ಷ ಹೌದಪ್ಪ ನೀವು ಹೇಳಿದಂಗೆ ನಡ್ಕೊಂಡ್ರು ಅಂತ ಹೇಳಿ ನೀವೇ ಆಶೋಧನೆ ಮಾಡೋ ರೀತಿಯಲ್ಲಿ ನಿಮ್ಮ ಕೆಲಸಗಾರಗಳನ್ನ ನಾವೆಲ್ಲರೂ ಕೂಡ ಹಿಂದೂ ಮಾಡಿದೀವಿ, ಮುಂದೆ ಕೂಡ ಬರುವಂತ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಇಲ್ಲಿ ಬಂದಂತ ನಾರಿ ಶಕ್ತಿಗೆ,